ಮಂಗಳೇಶಪುರದಿಂದ ಮಂಗಳೂರಿಗೆ ಬರುವ ಮಾರ್ಗದಲ್ಲಿ ಸಿಗುವ ಶಿರಾಡಿ ಘಾಟ್ ಈ ಬಾರಿ ಭಾರೀ ಭೂಕುಸಿತಕ್ಕೊಳಗಾಗಿದೆ. ರಾಷ್ಟ್ರೀಯ ಹೆದ್ದಾರಿ 75 ದೊಡ್ಡ ತಪ್ಪಲೆ ಸಮೀಪ ಮತ್ತೆ ಭೂಕುಸಿತ ಉಂಟಾಗಿದೆ. ಶಿರಾಡಿ ಘಾಟ್ನ ರಸ್ತೆಯ ಮೇಲೆ ಕೆಸರಿನ ನೀರು ಹರಿದು ಬರುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಈ ಮಾರ್ಗದಲ್ಲಿ ಸಂಚರಿಸಲು ಪ್ರಯಾಣಿಕರು ಭಯಪಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಮಂಗಳವಾರ ಸಂಜೆಯಿಂದ ಗುಡ್ಡ ಕುಸಿತವಾದ್ದರಿಂದ ತಾತ್ಕಾಲಿಕವಾಗಿ ಶಿರಾಡಿ ಘಾಟನ್ನು ಬಂದ್ ಮಾಡಲಾಗಿತ್ತು. ಆದರೆ ನಂತರ ಮಣ್ಣು ತೆಗೆದು ಸಂಚಾರಕ್ಕೆ ಮುಕ್ತಗೊಳಿಸಲಾಯಿತು. ಆದರೆ ಈ ಭಾಗದಲ್ಲಿ ಅಲ್ಲಲ್ಲಿ ಮಣ್ಣು ಕುಸಿತವಾಗ್ತಿರೋದು ಮುಂದುವರೆದಿದೆ.